ನಮಸ್ಕಾರ ಸ್ನೇಹಿತರೆ ಈಗಾಗಲೇ ನಾವು ಏಜೆಂಟ್ರ ಇ ಕೆ ಸಿಯನ್ನು ಹೇಗೆ ಮಾಡುವುದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಆ ವಿಡಿಯೋದ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ನೋಡಿ ಹಾಗೆ ಈ ವಿಡಿಯೋದಲ್ಲಿ ಪ್ರೀಮಿಯಂ ಕ್ಯಾಲ್ಕುಲೇಟ್ ಮಾಡುವುದು ಲೀಡ್ ಜನ್ರೇಷನ್ ಮಾಡುವುದು ಪ್ರಪೋಸಲ್ ವೇರಿಫಿಕೇಷನ್ ಮಾಡುವುದು ಪ್ರಪೋಸಲ್ ಇ ಸೈನ್ ಮಾಡುವುದು ಹಾಗೆ ಎ ಸಿ ಆರ್ ಇ ಸೈನ್ ಮಾಡುವುದು ಇ ಎಮ್ ಎಚ್ ಆರ್ ಇ ಸೈನ್ ಮಾಡುವುದು ಎಲ್ಲ ಹೇಗೆ ಅಂತ ಕುಲಂಕುಷವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದೊಮ್ಮೆ ಈ ಥರದ ವೀಡಿಯೋಗಳು ಇಷ್ಟ ಇಲ್ಲ ಅಂದರೆ ಅದನ್ನು ತಿಳಿಸಿ ಯಾಕಂದರೆ ಇದು ನಮ್ಮ ಡಾಟರ್ಗೋಸ್ಕರ ಮಾಡಿದ ಚಾನಲ್ ಇದು ಯೂಸ್ಫುಲ್ ಇಲ್ಲ ಅನಿಸಿದ್ರೆ ನಾನು ಈ ಥರದ ವೀಡಿಯೋ ಮಾಡೋದನ್ನು ನಿಲ್ಲಿಸ್ತೀನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಪಾಸ್ವರ್ಡ್ ಅಥವಾ ಒ ಟಿ ಪಿ ಮುಖಾಂತರ ಆನಂದ ಸೈಟ್ಗೆ ಲಾಗಿನ್ ಆಗೋಣ ಮೊದಲನೇದಾಗಿ ಮೇಲ್ಗಡೆ ಇರುವ ಪ್ರೀಮಿಯಂ ಕ್ಯಾಲ್ಕುಲೇಷನ್ ಆ್ಯಂಡ್ ಲೀಡ್ ಜನ್ರೇಷನ್ನ ಕ್ಲಿಕ್ ಮಾಡಿ ನಿಮಗೆ ಈ ಪೋರ್ಟಲ್ ಮುಖಾಂತರ ಮಾರಾಟ ಮಾಡಬಹುದಾದ ಎಲ್ಲ ಪ್ಲ್ಯಾನ್ಗಳು ಕಾಣಿಸಲ್ಪಡುತ್ತವೆ ಇಲ್ಲಿ ನೀವು ಯಾವ ಪ್ಲ್ಯಾನನ್ನು ಮಾರಾಟ ಬಯಸುತ್ತೀರೋ ಅದರ ಕೆಳಗಡೆ ಎಲ್ಲೋ ಕಲರ್ನಲ್ಲಿ ಪ್ರೀಮಿಯಮ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕೋವಿಡ್ ನೈನ್ಟೀನ್ ಇನ್ಫಾರ್ಮೇಷನ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಲಾಸ್ಟ್ ತ್ರೀ ಮಂತ್ಸಲ್ಲಿ ಕೋವಿಡ್ ನೈನ್ಟೀನ್ ಏನಾರ ಡಯಾಗ್ನೋಸ್ ಆಗಿದೆಯಾ ಅಂತ ಕ್ವೆಶನ್ ಇದೆ ಅದನ್ನು ಎಸ್ ಅಥವಾ ನೋ ಅಂತ ಕೊಟ್ಟು ಮುಂದುವರಿಬೇಕಾಗತ್ತೆ ನಂತರ ಕಸ್ಟಮರ್ ಇನ್ಫಾರ್ಮೇಷನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಡೇಟ್ ಆಫ್ ಬರ್ತ್ ಕೊಡಬೇಕು ಇಲ್ಲಿ ನೀವು ಡೇ ಟು ಮಂತ್ ಇಯರು ಅಷ್ಟೇ ಟೈಪ್ ಮಾಡಿ ಮಿಕ್ಕಿದ ಹೈಫೋನು ಡ್ಯಾಶ್ ಎಲ್ಲ ಅದೇ ಆಟೋಮೆಟಿಕ್ ತಗೊಳ್ಳುತ್ತೆ ನಂತರ ರೆಸಿಡೆನ್ಸ್ ಸ್ಟೇಟಸ್ಸು ಕಂಟ್ರಿ ಆಫ್ ರೆಸಿಡೆನ್ಸು ಸಿಸ್ಟಮ್ಮೇ ತಗೊಂಡಿರುತ್ತೆ ಏನಾರ ಚೇಂಜಸ್ ಇದ್ದರೆ ಮಾತ್ರ ಮಾಡಬೇಕಾಗುತ್ತೆ ನಂತರ ಜೆಂಡರು ಟೈಪ್ ಆಫ್ ಪ್ರಪೋಸಲ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಸಮನ್ನ ಟೈಪ್ ಮಾಡಿ ಪೇಮೆಂಟ್ ಮೋಡನ್ನ ಟೈಪ್ ಮಾಡಿ ಹಾಗೆ ಪಾಲಿಸಿ ಟರ್ಮ್ನ ಟೈಪ್ ಮಾಡಿ ನಾವು ಸೆಲೆಕ್ಟ್ ಮಾಡಿರೋ ಪ್ಲ್ಯಾನು ಜೀವನ್ ಲಾಬ್ ಆಗಿರೋಕ್ಕೋಸ್ಕರ ಇದರಲ್ಲಿ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಆಪ್ಷನ್ನು ಆಟೋಮೆಟಿಕ್ ತಗೊಳತ್ತೆ ಡೇಟ್ ಬ್ಯಾಕ್ ಏನಾನ ಮಾಡಬೇಕಿದ್ರೆ ಡೇಟ್ ಆಫ್ ಕಮೆನ್ಸ್ಮೆಂಟ್ ಡೇಟ್ನ ಚೇಂಜ್ ಮಾಡಬೇಕಾಗತ್ತೆ ಕೆಳಗಡೆಯಲ್ಲಿ ರೈಡರ್ ಬೆನಿಫಿಟ್ಸ್ ಆಪ್ಷನ್ಸ್ ಇರೋದು ಅದರಲ್ಲಿ ನಾವು ಪೊಲೀಸ್ ಪರ್ಸನಲ್ ಎಸ್ ಅನ್ನು ಅಂತ ಕೊಡಬೇಕು ಆಮೇಲೆ ಆಕ್ಸಿಡೆಂಟ್ ಬೆನಿಫಿಟ್ ರೈಡರು ಯಾವ ಆಪ್ಷನ್ ಬೇಕು ಎ ಬಿ ಬೇಕಾ ಎ ಡಿ ಡಿ ಬಿ ಬೇಕಾ ಅದನ್ನ ಫಿಲ್ ಮಾಡಬೇಕಾಗತ್ತೆ ಹಾಗೆ ಅದೇ ಥರ ಪೋಲೀಸ್ ಪರ್ಸ್ನಲ್ ಎಸ್ ಅಂತಿದ್ದರೆ ಕೆಳಗಿನ ಎರಡು ಆಪ್ಷನ್ ಪೊಲೀಸ್ ಡ್ಯೂಟಿ ಎ ಬಿ ರೈಡರ್ ಎ ಡಿ ಬಿ ರೈಡರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಹಾಗೆ ಎ ಡಿ ಡಿ ಬಿ ಸಮ್ಮ ಶೂಡ್ ಎಷ್ಟು ಬೇಕು ಅಂತ ಮೆನ್ಷನ್ ಮಾಡಬೇಕಾಗತ್ತೆ ಅದೇ ಥರ ಕ್ರಿಟಿಕಲ್ ಇಲ್ನೆಸ್ ರೈಡರು ಟರ್ಮ್ ಅಶೂರೆನ್ಸ್ ರೈಡರ್ ಏನಾದರೂ ಬೇಕಿದ್ದರೆ ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ ನಂತರ ಕ್ಯಾಲ್ಕುಲೇಟ್ ಪ್ರೀಮಿಯಮ್ ಅಂತ ಕೊಟ್ಟರೆ ಈ ಥರ ಪೇಜು ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ಪ್ಲ್ಯಾನು ಡೇಟ್ ಆಫ್ ಬರ್ತು ಸಮ ರೈಡರ್ ಸಮ ಶೂರ್ಡು ಪ್ರೀಮಿಯಮ್ಮು ಬೆನಿಫಿಟ್ ರಿಜಿಸ್ಟ್ರೇಷನ್ನು ಎಲ್ಲ ಇರುತ್ತೆ ಇದನ್ನು ಸರಿಯಾಗಿ ಚೆಕ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಬೇಕಾಗತ್ತೆ ಇದರಲ್ಲಿ ನಿಮಗೆ ಏಜೆನ್ಸಿ ಕೋಡು ಡೆವಲಪ್ಮೆಂಟ್ ಆಫೀಸರ್ ಕೋಡು ಸಿ ಎಲ್ ಐ ಆದರೆ ಸಿ ಎಲ್ ಐ ಎ ಕೋಡು ಸರ್ವೀಸಿಂಗ್ ಬ್ರ್ಯಾಂಚ್ ಕೋಡ್ ಇರುತ್ತೆ ಸ್ಯಾಟಲೈಟ್ ಕೋ ಆಫೀಸ್ ಕೋಡನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಕಸ್ಟಮರ್ ಹೆಸರು ಮೊಬೈಲ್ ನಂಬರು ಇಮೇಲ್ ಐ ಡಿ ಇರುತ್ತೆ ಕೆಳಗಡೆ ಪ್ರೀಮಿಯಂ ಡಿಟೇಲ್ಸ್ ಇರುತ್ತೆ ಎಲ್ಲ ಚೆಕ್ ಮಾಡಿಕೊಂಡು ಜನರೇಟ್ ಲೀಡ್ ಅನ್ನೋದನ್ನ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಪೇಜಲ್ಲಿ ಕಾಪಿ ಡಾಟಾ ಫ್ರಮ್ ಪ್ರೀವಿಯಸ್ ಪಾಲಿಸಿ ಆಲ್ರೆಡಿ ನೀವು ಆನಂದ ಪೋರ್ಟಲಲ್ಲಿ ರೀಸೆಂಟಾಗಿ ಬೇರೆ ಯಾವುದನ್ನು ಪಾಲಿಸಿ ಮಾಡದಿದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಟ್ಟು ಪ್ರೊಸೀಡ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ಕಸ್ಟಮರ್ ಆನ್ಲೈನ್ ಕೆ ವೈ ಸಿ ಲಿಂಕ್ ಬರುತ್ತೆ ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಂತ ಗ್ರೀನ್ ಕಲರ್ ಲಿಂಕ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಸೈಟ್ಗೆ ಕನೆಕ್ಟ್ ಆಗುತ್ತೆ ಹಾಗೆ ಆಧಾರ್ ಸೈಟ್ನ ಇನ್ನೊಂದು ಬ್ರೌಸರ್ ಟ್ಯಾಬ್ ಓಪನ್ ಆಗುತ್ತೆ ಇಲ್ಲೂ ಸಹ ಏಜೆಂಟ್ ಟೀಕಾವಯಸಿ ಮಾಡುತ್ತಾರೇ ಕಸ್ಟಮರ್ನ ಆಧಾರ್ ನಂಬರ್ ಅಥವಾ ವರ್ಚುವಲ್ ಐ ಡಿ ನಂಬರ್ ಕೊಡಬೇಕಾಗುತ್ತೆ ವರ್ಚುವಲ್ ಐ ಡಿ ನಂಬರ್ ಕೊಡೋಗಿದ್ರೆ ಮುಂದ್ಗಡೆ ವರ್ಚುವಲ್ ಐ ಡಿ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಆಮೇಲೆ ಸಿಕ್ಸ್ಟೀನ್ ಡಿಜಿಟ್ ವರ್ಚುವಲ್ ಐ ಡಿ ನಂಬರ್ ಕೊಡಬೇಕಾಗುತ್ತೆ ಇಲ್ಲಾಂದರೆ ಟ್ವೆಲ್ ಡಿಜಿಟ್ ಆಧಾರ್ ನಂಬರ್ ಕೊಟ್ಟರೆ ಸಾಕಾಗುತ್ತೆ ಅದ್ರ ಕೆಳಗಡೆ ಸೆಕ್ಯುರಿಟಿ ಕೋಡ್ ಅಂತ ಕೇಳುತ್ತೆ ಅದು ಪಕ್ಕದಲ್ಲೇ ಇದೆಯಲ್ಲ ಆ ಕ್ಯಾಪ್ಚಾ ಕೋಡನ್ನು ಎಂಟ್ರ್ ಮಾಡಬೇಕು ಮಾಡಿ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ಆಧಾರ್ ಲಿಂಕ್ ಆಗಿರುವ ಕಸ್ಟಮರ್ ಮೊಬೈಲ್ ನಂಬರಿಗೆ ಒ ಟಿ ಪಿ ಬಂದಿರುತ್ತೆ ನಂತರ ಕ್ರಿಯೇಟ್ ಶೇರ್ ಕೋಡ್ ಅಂತ ಕೇಳುತ್ತಲ್ಲ ಅಲ್ಲಿ ನೀವು ಯಾವುದಾನೋ ಒಂದು ನಾಲ್ಕು ಡಿಜಿಟ್ನ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ಮತ್ತು ಅದನ್ನು ನೆನಪಲ್ಲಿಟ್ಕೋಬೇಕಾಗತ್ತೆ ಹಾಗೆ ಓ ಟಿ ಪಿನ ಎಂಟ್ರಿ ಮಾಡಿ ಡೌನ್ಲೋಡ್ ಅನ್ನೋ ಲಿಂಕನ್ನು ಕ್ಲಿಕ್ ಮಾಡಬೇಕು ಈಗ ಕಸ್ಟಮರ್ ಇ ಕೆ ಪೇಪರ್ಲೆಸ್ ಇ ಕೆ ವೈ ಸಿ ಜಿಪ್ ಫೈಲು ಡೌನ್ಲೋಡ್ಸಲ್ಲಿ ಬಂದಿರುತ್ತೆ ನಂತರ ಇಲ್ಲಿ ಯಾರೋ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಹಿಂದಿನ ಟ್ಯಾಬ್ ಅಂದರೆ ಆನಂದ ಪೋರ್ಟಲ್ಗೆ ಬರ್ತೀರ ಇಲ್ಲಿ ನಿಮಗೆ ಕೆಳಗಡೆ ಪ್ರೊಸೀಡ್ ಅಂತ ಕಾಣಿಸ್ತಾ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನೀವು ಆಧಾರ್ ಜೊತೆ ಲಿಂಕ್ ಆಗಿರುವ ಕಸ್ಟಮರ್ ಮೊಬೈಲ್ ನಂಬರನ್ನು ಕೊಡಿ ಹಾಗೆ ಕೆಳಗಡೆ ಪಾಸ್ ಕೋಡ್ ಅಂತ ಕೇಳ್ತಾ ಇದೆಯಲ್ಲ ಅಲ್ಲಿ ನೀವು ಆಧಾರ್ ಸೈಟಲ್ಲಿ ಕೊಟ್ಟಿರುವಂಥ ಶೇರ್ ಕೋಡನ್ನು ಎಂಟ್ರಿ ಮಾಡಿ ನಂತರ ಬ್ರೌಸ್ ಅಂತ ಕೆಳಗಡೆ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಹಾಗೆ ಡೌನ್ಲೋಡ್ಸನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನೀವು ಲೇಟೆಸ್ಟಾಗಿ ಇವತ್ತೇ ಡೌನ್ಲೋಡ್ ಮಾಡಿದ್ರು ಆಫ್ಲೈನ್ ಆಧಾರ್ ಲಿಪ್ ಫೈಲ್ ಅದನ್ನು ಸೆಲೆಕ್ಟ್ ಮಾಡಿ ನಂತರ ಕೆಳಗಡೆ ಕಂಟಿನ್ಯೂ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಈಗ ಕಸ್ಟಮರ್ ಮೊಬೈಲ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ ಅದನ್ನು ಇಲ್ಲಿ ಎಂಟ್ರ್ ಮಾಡಿ ಕಂಟಿನ್ಯೂ ಮಾಡಬೇಕು ನಂತರ ನಿಮಗೆ ಕಸ್ಟಮರ್ ಆಧಾರ್ ಕಾರ್ಡ್ನಲ್ಲಿರುವ ಫೋಟೋ ಡೇಟ್ ಆಫ್ ಬರ್ತ್ ಅಡ್ರೆಸ್ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ ನಂತರ ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ನಂತರ ನಿಮಗೆ ಆನಂದ ಪ್ರಪೋಸಲ್ ಪೇಪರ್ಲೆಸ್ ಸಬ್ಮಿಷನ್ ಅಂತ ಫಾರಮ್ ಓಪನ್ ಆಗುತ್ತೆ ಇದರಲ್ಲಿ ಎಡಭಾಗದಲ್ಲಿರುವ ಡಾಟಾ ಆಧಾರ್ ಕಾರ್ಡ್ ಪ್ರಕಾರ ಇರುತ್ತೆ ಬಲಭಾಗದಲ್ಲಿ ಫಾದರ್ ನೇಮ್ ಮದರ್ ನೇಮ್ ಹಾಗೂ ಕಮ್ಯುನಿಕೇಷನ್ ಅಡ್ರೆಸ್ ಏನಾದರೂ ಬೇರೆ ಇದ್ದಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಜೊತೆಗೆ ಇಮೇಲ್ ಐ ಡಿಯನ್ನು ಕಂಪಲ್ಸರಿ ಎಂಟ್ರ್ ಮಾಡಬೇಕಾಗುತ್ತೆ ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ನ ಕ್ಲಿಕ್ ಮಾಡಿ ನಂತರ ಬೇಸಿಕ್ ಇನ್ಫಾರ್ಮೇಷನ್ನು ಏಜ್ ಪ್ರೂಫು ಅಡ್ರೆಸ್ ಪ್ರೂಫು ಐಡೆಂಟಿಫಿಕೇಷನ್ ಎಲ್ಲ ಆಧಾರ್ ಅಂತಲೇ ಇರುತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್ನ ಡೌನ್ ವಾಕ್ಸಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಮ್ಯಾರಿಟಲ್ ಸ್ಟೇಟಸ್ಸು ಸಿಂಗಲ್ ಮ್ಯಾರಿಡ್ ವಿಡೋನ ವಿಡೋನಾ ಡೈವೋಸ್ಡ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು ಮ್ಯಾರಿಡ್ ಆಗಿದ್ದರೆ ಸ್ಪೌಸ್ ನೇಮು ಆಗಿದ್ದರೆ ಹೆಂಡತಿ ಹೆಂಡತಿ ಹೆಂಡ್ತಿಯಾಗಿದ್ದರೆ ಗಂಡನ ಹೆಸ್ರನ್ನ ಮೆನ್ಷನ್ ಮಾಡಬೇಕು ಪ್ಲೇಸ್ ಆಫ್ ಬರ್ತ್ ಹುಟ್ಟಿದ ಊರು ಅದು ಪ್ರಪೋಸರ್ದು ಸ್ಪೌಸ್ದಲ್ಲ ನೆಕ್ಸ್ಟ್ ಪ್ಯಾನ್ ನಂಬರ್ ಕೇಳಿದರೆ ಮೆನ್ಷನ್ ಮಾಡ್ಬೋದು ಸ್ವಲ್ಪ ಕೆಳಗಡೆ ಬಂದರೆ ಪಾಲಿಸಿ ರಿಲೇಟೆಡ್ ಇನ್ಫಾರ್ಮೇಷನ್ ಅಂತ ಇದೆ ಅಲ್ಲಿ ತಗೊಂಡಿರೋ ಪ್ಲ್ಯಾನು ಡೇಟ್ ಆಫ್ ಬರ್ತು ಟರ್ಮು ಆಮೇಲೆ ರೈಡರ್ಸ್ ಪ್ರತಿಯೊಂದು ಇನ್ಫಾರ್ಮೇಷನ್ ಇರುತ್ತೆ ಅದನ್ನೆಲ್ಲ ಒಂದ್ಸರಿ ಚೆಕ್ ಮಾಡಿಕೊಂಡು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಬೇಕು ನೆಕ್ಸ್ಟ್ ಪೇಜಲ್ಲಿ ಉದ್ಯೋಗಕ್ಕೆ ಸಂಬಂಧಿಸಿದ ಮಾಹಿತಿ ಕೊಡಬೇಕಾಗತ್ತೆ ಬೇರೆ ಬೇರೆ ಆಕ್ಯುಪೇಷನ್ ಕ್ಯಾಟಗರಿ ಕೊಟ್ಟಿದ್ದಾರೆ ಅವ್ರಿಗೆ ಯಾವ ಸೂಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಟೀಚರ್ ಆಫ್ ಡ್ಯೂಟಿನೂ ಸಹ ಡ್ರಾಪ್ ಡೌನ್ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅವ್ರದ್ದು ಯಾವ್ದು ಸರ್ವೀಸ ಬಿಸ್ನೆಸ್ಸಾರ್ಡಸ್ ಆ ಥರ ಎಲ್ಲ ಅದೇ ಥರ ಸೋರ್ಸ್ ಆಫ್ ಇನ್ಕಮ್ ಬಿಸ್ನೆಸ್ಸ ಸ್ಯಾಲ್ರಿನ ಆ ಥರ ಇನ್ಕಮ್ ಎಷ್ಟು ಅಂತ ಮೆನ್ಷನ್ ಮಾಡಬೇಕಾಗುತ್ತೆ ಸ್ಯಾಲ್ರಿಟ್ ಆಗಿದ್ದರೆ ನೇಮ್ ಆಫ್ ದ ಎಂಪ್ಲಾಯರ್ ಲೆಂತ್ ಆಫ್ ಸರ್ವಿಸ್ನ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ ಮುಂದೆ ಹಾಗೆ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಯು ಇನ್ಕಮ್ ಟ್ಯಾಕ್ಸ್ ಅಸಸಿ ಅಂತ ಕೇಳಿದ್ದಾರೆ ಎಸ್ ಆದರೆ ಎಸ್ ಕೊಡಿ ಇಲ್ಲಾಂದರೆ ನೋವು ಕೊಡಿ ಜಿ ಎಸ್ ಟಿ ನಂಬರ್ ಏನಾನ ಇದ್ದರೆ ಎಸ್ ಅಂತ ಕೊಡಿ ಒಂದುಗಡೆ ಎ ಬಿ ಸಿ ಅಂತ ಮೂರು ಕ್ವೆಶನ್ ಕೇಳಿದ್ದಾರೆ ಅದಕ್ಕೆ ಮೂರಕ್ಕೂ ಕಾಮನ್ ಆನ್ಸರ್ ಎಸ್ ಇದ್ದರೆ ಮೇಲುಗಡೆ ಕಾಮನ್ ಆಗಿ ಎಸ್ ಅಂತ ಕ್ಲಿಕ್ ಮಾಡ್ಬೋದು ಮೂರಕ್ಕೂ ಕಾಮನ್ ಆನ್ಸರ್ ನೋವಿದ್ರೆ ಮೇಲುಗಡೆ ನೋ ಅಂತ ಕ್ಲಿಕ್ ಮಾಡ್ಬೋದು ಒಬ್ಜೆಕ್ಟ್ ಆಫ್ ಇನ್ಶೂರೆನ್ಸಲ್ಲಿ ಸೂಟಬಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ಕೊಟ್ಟಿರುವ ಇನ್ಕಮ್ ಪ್ರೂಫ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇನ್ಕಮ್ ಟ್ಯಾಕ್ಸ್ ಅಸಸಿ ಆಗಿದ್ದರೆ ಯಾವ ಟ್ಯಾಕ್ಸ್ ಬ್ರ್ಯಾಕೆಟಲ್ಲಿ ಬರ್ತಾರೋ ಅದನ್ನು ಸೆಲೆಕ್ಟ್ ಮಾಡಿ ಹಾಗೆ ಸೆಕ್ಯೂರ್ಡ್ ಲೋನು ಅನ್ಸೆಕ್ಯೂರ್ಡ್ ಲೋನು ಅದ್ರ ಡೀಟೇಲ್ಸ್ ಕೊಡಬೇಕಾಗುತ್ತೆ ನೆಕ್ಸ್ಟ್ ಕ್ವೆಶನು ಈಗ ಪ್ರಪೋಸ್ ಮಾಡಿರೋ ಇನ್ಶೂರೆನ್ಸು ನಿಮ್ಮ ಇನ್ಕಮ್ಗೆ ರೀಸನೇಬಲ್ ಆಗಿದೆಯಾ ಅಂತ ಅದಕ್ಕೆ ಎಸ್ ಆರ್ ನೋ ಅಂತ ಕೊಡ್ಬೇಕು ಎಸ್ ಅಂತ ಕೊಡಬೇಕಾಗತ್ತೆ ನೆಕ್ಸ್ಟ್ ಡೀಟೇಲ್ಸ್ ಏನಂದರೆ ಇಯರ್ಲಿ ಪ್ರಪೋಸರ್ನ ಇಯರ್ಲಿ ಇನ್ಕಮ್ ಎಷ್ಟು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗತ್ತೆ ನೆಕ್ಸ್ಟು ಸೇವ್ ಆ್ಯಂಡ್ ಪ್ರೊಸೀಡ್ನ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಪೇಜಲ್ಲಿ ಪ್ರೀವಿಯಸ್ ಪಾಲಿಸಿ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಕೆಳಗಡೆ ಪ್ರೀವಿಯಸ್ ಇನ್ಶೂರೆನ್ಸ್ ಡಿಟೇಲ್ಸಲ್ಲಿ ಒಂದು ಮೇನ್ ಕ್ವೆಶನ್ ಇದೆ ಅದಕ್ಕೆ ಮೂರು ಸಬ್ ಕ್ವೆಶನ್ಸ್ ಇದೆ ಎಲ್ಲದಕ್ಕೂ ನೋವು ಇದ್ದರೆ ಅಲ್ಲಿ ಮೇಲ್ಗಡೆ ಇರೋ ಕಾಮನ್ ನೋವನ್ನು ಕ್ಲಿಕ್ ಮಾಡಿ ಎಲ್ಲದಕ್ಕೂ ಎಸ್ ಆದರೆ ಕಾಮನ್ ಎಸ್ನ ಕ್ಲಿಕ್ ಮಾಡಿ ಇಲ್ಲಾಂದರೆ ಪರ್ಟಿಕ್ಯುಲರ್ ಕ್ವೆಶನ್ಗೆ ಆನ್ಸರ್ ಮಾಡಿ ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ಫ್ಯಾಮಿಲಿ ಹಿಸ್ಟ್ರಿನ ಆ್ಯಡ್ ಮಾಡಬೇಕಾಗುತ್ತೆ ಫಾದರು ಮದರು ಬ್ರದರ್ಸು ಸಿಸ್ಟರ್ಸು ವೈಫು ಚಿಲ್ಡ್ರನ್ನು ಇವ್ರದೆಲ್ಲ ಡೀಟೇಲ್ಸ್ನ ಆ್ಯಡ್ ಮಾಡಿ ಲಿವಿಂಗ್ ಮೆಂಬರ್ಸ್ನ ಲೆಫ್ಟ್ ಸೈಡ್ ಕ ಕಾಲಮಲ್ಲಿ ಆ್ಯಡ್ ಮಾಡಬೇಕು ಡೆಡ್ ಆಗಿದ್ದರೆ ರೈಟ್ ಸೈಡು ಕಾಲಮ್ ಯೂಸ್ ಮಾಡಬೇಕು ಎಲ್ಲ ಮೆಂಬರ್ಸ್ ಆ್ಯಡ್ ಆದ ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ನ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಹ್ಯಾಬಿಟ್ಸು ಎಲ್ಲದಕ್ಕೂ ಕಾಮನ್ ಇದ್ದರೆ ನೋವು ಅಂತ ಕ್ಲಿಕ್ ಮಾಡಿ ಇಲ್ಲಾಂದರೆ ಇಂಡಿವಿಜುವಲ್ ಆನ್ಸರ್ ಮಾಡಿ ಕೆಳಗಡೆ ಸ್ಟೇಟ್ ಆಫ್ ಹೆಲ್ತಲ್ಲಿ ಹೈಟ್ ಇನ್ ಸೆಂಟಿಮೀಟರ್ ವೆಯ್ಟ್ ಇನ್ ಕೆ ಜೀಸ್ನ ಕೊಡಿ ಹೆಲ್ತ್ ಡಿಟೇಲ್ಸಲ್ಲಿ ಎ ಬಿ ಸಿ ಡಿ ನಾಲ್ಕು ಸಬ್ ಕ್ವೆಶನ್ಸ್ ಇವೆ ಅದಕ್ಕನ್ನು ಎಸ್ ಆಗಿದ್ದರೆ ಎಸ್ ಅಂತ ಕೊಟ್ಟು ಡಿಟೇಲ್ಸ್ ಕೊಡಬೇಕಾಗುತ್ತೆ ಇಲ್ಲಾಂದರೆ ಕಾಮನ್ ನೋನ್ನ ಕ್ಲಿಕ್ ಮಾಡಿ ಫ್ಯಾಮಿಲಿ ಮೆಡಿಕಲ್ ಹಿಸ್ಟ್ರಿಯಲ್ಲೂ ಎಸ್ ಆರ್ ನೋನ ಕ್ಲಿಕ್ ಮಾಡಿ ಮೆಡಿಕಲ್ ಹಿಸ್ಟ್ರಿಯಲ್ಲಿ ಕೆಳಗೆ ಕೊಟ್ಟಿರೋ ಯಾವುದನ್ನು ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಎಸ್ ಅಂತ ಕೊಡಬೇಕಾಗುತ್ತೆ ಇಲ್ಲಾಂದರೆ ಕಾಮನ್ ಆಗಿರೋ ನೋ ನೋನ ಕ್ಲಿಕ್ ಮಾಡಿದ್ರೆ ಎಲ್ಲನೂ ನೋ ಆಗುತ್ತೆ ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ನ ಕ್ಲಿಕ್ ಮಾಡಿ ಮೆಚುರಿಟಿ ಬೆನಿಫಿಟ್ಸ್ ಅಥವಾ ಡೆತ್ ಬೆನಿಫಿಟ್ಸು ಸೆಟ್ಲ್ಮೆಂಟ್ ಆಪ್ಷನ್ನಲ್ಲಿ ಬರಬೇಕಂತ ಹೇಳಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲ ಅಂದರೆ ನೋ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ಬ್ಯಾಂಕ್ ಅಕೌಂಟ್ ಡಿಟೇಲ್ಸ್ನ ಕೊಡಬೇಕಾಗತ್ತೆ ಅದರಿಂದ ಬ್ಯಾಂಕ್ ಅಕೌಂಟ್ ಡಿಟೇಲ್ಸು ರೆಡಿ ಇರಬೇಕಾಗತ್ತೆ ನೆಕ್ಸ್ಟ್ ನಾಮಿನೇಷನ್ ಡಿಟೇಲ್ಸು ಸಿಂಗಲ್ ನಾಮಿನಿ ಆಗಿದ್ದರೆ ನಾಮಿನಿ ನೇಮ್ ಕೊಡಿ ರಿಲೇಷನ್ಶಿಪ್ ಕೊಡಿ ಏಜ್ ಕೊಡಿ ಹಂಡ್ರೆಡ್ ಪರ್ಸೆಂಟ್ ಅಂತ ಕೊಡಿ ಮಲ್ಟಿಪಲ್ ಆಗಿದ್ದರೆ ಅಲ್ಲಿ ಮೇಲುಗಡೆ ಆ್ಯಡ್ ಮೋರ್ ನಾಮಿನೀಸ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಅಡ್ರಸ್ನ ಸೇಮ್ ಎಸ್ಟ್ ಲೈಫ್ ಅಶ್ಯೂಡ್ ಅಂತ ಬಾಕ್ಸ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಬೇರೆ ಅಡ್ರೆಸ್ ಆಗಿದ್ದರೆ ಅಡ್ರೆಸ್ನ ಟೈಪ್ ಮಾಡಿ ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಕರೋನಾ ವೈರಸ್ ಕ್ವೆಶನ್ ಏರು ಬರುತ್ತೆ ಎಲ್ಲದಕ್ಕೂ ನೋ ಇದ್ದರೆ ಮೇಲುಗಡೆ ಇರೋ ನೋನ ಕ್ಲಿಕ್ ಮಾಡಿ ಇಲ್ಲ ಅಂದರೆ ಇಂಡಿವಿಜುವಲ್ ಕ್ವಶನ್ಗೆ ಆನ್ಸರ್ ಮಾಡಿ ನೆಕ್ಸ್ಟ್ ಸೇವ್ ಆ್ಯಂಡ್ ಪ್ರೊಸೀಜ್ನ ಕ್ಲಿಕ್ ಮಾಡಿ ಇದು ಡಿಕ್ಲರೇಷನ್ ಪೇಜು ಇದನ್ನು ಸ್ಕ್ರೋಲ್ ಡೌನ್ ಮಾಡಿ ಲಾಸ್ಟಲ್ಲಿ ಐ ಎಗ್ರಿ ಅನ್ನೋದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಏಜೆಂಟ್ಸ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಪೇಜು ಓಪನ್ ಆಗುತ್ತೆ ಮೊದಲು ಎ ಸಿ ಆರ್ನಲ್ಲಿ ಬರಿತಿರುವ ಡಿಟೇಲ್ಸ್ನ ನಾವು ಇಲ್ಲಿ ಸಿಸ್ಟಮಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಕೊನೆಯಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ನ ಕ್ಲಿಕ್ ಮಾಡಿ ಇಲ್ಲಿ ನೀವು ಪ್ರಪೋಸಲ್ ವ್ಯೂ ಮಾಡ್ಬೋದು ಎಡಿಟ್ ಮಾಡ್ಬೋದು ಹಾಗೂ ಪೇಮೆಂಟ್ ಮಾಡ್ಬೋದು ಆನ್ಲೈನ್ ಪೇಮೆಂಟ್ ಮಾಡ್ಬೋದು ಇಲ್ಲ ಬಿ ಅಟ್ಯಾಚ್ ಮಾಡ್ಬೋದು ಹಾಗೆ ಕಸ್ಟಮರ್ ಇಮೇಲ್ಗೂ ಈ ಲಿಂಕ್ ಹೋಗಿರುತ್ತೆ ಅಕ್ಸಸ್ ಐ ಡಿ ಫಾರ್ ನ್ಯೂ ಎಲ್ ಐ ಸಿ ಪಾಲಿಸಿ ಅಂತ ಮೆಸೇಜ್ ಇರುತ್ತೆ ಅಲ್ಲಿ ನಿಮಗೆ ಕ್ಲಿಕ್ ಟು ವಿಒ ಅಂತ ಒಂದು ಲಿಂಕ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗತ್ತೆ ಇದಕ್ಕೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆನ್ಲೈನ್ ನೆಟ್ ಬ್ಯಾಂಕಿಂಗ್ ಮೋಡನ್ನು ಯೂಸ್ ಮಾಡ್ಕೋಬೋದು ಇದಾದ ನಂತರನೇ ಪ್ರಪೋಸಲ್ ನಂಬರ್ ಜನರೇಟ್ ಆಗುತ್ತೆ ಇದಾದ ನಂತರ ಆಟೋ ಜನರೇಟೆಡ್ ಪ್ರಪೋಸಲ್ ಇ ಸೈನ್ ಲಿಂಕು ಕಸ್ಟಮರ್ ಇಮೇಲ್ಗೆ ಹೋಗುತ್ತೆ ಈ ಸೈನ್ ಲಿಂಕು ಕಸ್ಟಮರ್ ಇಮೇಲ್ಗೆ ಬಂದಿಲ್ಲ ಅಂದರೆ ಇಲ್ಲಿ ತೋರಿಸಿರೋ ಪ್ರಕಾರ ಇನ್ನೊಮ್ಮೆ ರೀಸೆಂಟ್ ಮಾಡಬೇಕಾಗಿರುತ್ತೆ ಆ ಮೇಲನ್ನು ಓಪನ್ ಮಾಡಿ ಕ್ಲಿಕ್ ಟು ಇ ಸೈನ್ ಪ್ರಪೋಸಲ್ನ ಲಿಂಕನ್ನು ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಲಿಂಕ್ ಫಾರ್ ಇ ಸೈನಿಂಗ್ ಪ್ರಪೋಸಲ್ ಅಕ್ಸಸ್ ಐ ಡಿ ನಂಬರ್ ಅಂತ ಇರುತ್ತೆ ಇಲ್ಲೂ ಸಹ ಪ್ರಪೋಸಲ್ನ ವ್ಯೂ ಮಾಡ್ಬೋದು ಇಲ್ಲ ಈ ಸೈನ್ ಮಾಡಲಿಕ್ಕೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಪುನಃ ಆಧಾರ್ ಸೈಟ್ಗೆ ಲಿಂಕ್ ಆಗುತ್ತೆ ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ಕೆಳಗಡೆ ಗ್ರೀನ್ ಬಟನ್ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು ನಂತರ ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ಬಂದಿರುವ ಓ ಟಿ ಪಿಯನ್ನು ಕೊಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಕಸ್ಟಮರ್ ಈ ಸೈನ್ ಆದ ನಂತರ ಏಜೆಂಟ್ಸ್ ಈ ಸೈನ್ ಲಿಂಕ್ ಹೋಗಿದೆ ಅಂತ ಮೆಸೇಜ್ ಕಾಣಿಸುತ್ತೆ ಈ ಲಿಂಕು ಏಜೆಂಟ್ ಇಮೇಲ್ ಐ ಡಿಗೆ ಹೋಗಿರುತ್ತೆ ಅಲ್ಲಿ ನೀವು ಇ ಸೈನ್ ಎ ಸಿ ಆರ್ ಲಿಂಕನ್ನು ಕ್ಲಿಕ್ ಮಾಡಬೇಕು ಆಧಾರ್ ಸೈಟಲ್ಲಿ ಆಧಾರ್ ನಂಬರ್ ಕೊಟ್ಟು ಗೆಟ್ ಓ ಟಿ ಪಿ ಕ್ಲಿಕ್ ಮಾಡಿ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಈಗ ನಿಮ್ಮ ಎ ಸಿ ಆರ್ ಇ ಸೈನ್ ಕಂಪ್ಲೀಟ್ ಆಗಿರುತ್ತೆ ನೆಕ್ಸ್ಟ್ ಇರೋದು ಇ ಎಮ್ ಎಚ್ ಆರ್ ಇ ಪಾಲಿಸಿಯ ಡೆತ್ಸಮ ಏಜೆಂಟ್ ಎಮ್ ಎಚ್ ಆರ್ ಲಿಮಿಟ್ಗಿಂತ ಜಾಸ್ತಿ ಇದ್ದರೆ ಅಥವಾ ಏಜೆಂಟ್ ಓನ್ ಲೈಫ್ ಆಗಿದ್ದರೆ ಅಥವಾ ಬೇರೆ ಯಾವುದೇ ಕಾರಣಗಳಿಂದ ಇ ಎಮ್ ಎಚ್ ಆರ್ ಬೇಕಾಗುತ್ತೆ ನೀವು ರೀಸೆಂಟ್ ಲಿಂಕ್ಸಲ್ಲಿ ರೀಸೆಂಟ್ ಇ ಎಮ್ ಎಚ್ ಆರ್ ಲಿಂಕ್ಸ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ನೀವು ಅಕ್ಸಸ್ ಐ ಡಿ ಕೊಟ್ಟು ಪ್ರೊಸೀಡ್ ಮಾಡಬೇಕು ನಂತರ ಡೆವಲಪ್ಮೆಂಟ್ ಆಫೀಸರ್ ಇಮೇಲ್ ಐ ಡಿಗೆ ಲಿಂಕ್ ಹೋಗುತ್ತೆ ಇಲ್ಲಾಂದರೆ ಆನ್ಸ್ಪಾಟ್ ಇ ಎಮ್ ಐಚ್ ಆರ್ ಅಪ್ಡೇಟ್ ಮಾಡಬೇಕು ಅಂದರೆ ಓಪನ್ ಲಿಂಕ್ಸಲ್ಲಿ ಇ ಎಮ್ ಐಚ್ ಆರ್ ಓಪನ್ ಲಿಂಕ್ಸನ್ನ ಕ್ಲಿಕ್ ಮಾಡಿ ಇಲ್ಲಿ ನೀವು ಅಕ್ಸಸ್ ಐ ಡಿ ಕೊಡಬೇಕು ಕೆಳಗಡೆ ಡಿ ಒ ಅಥವಾ ಎ ಬಿ ಎಮ್ ಅಥವಾ ಬ್ರಾಂಚ್ ಇನ್ಚಾರ್ಜ್ ಅವರ ಎಸ್ ಆರ್ ನಂಬರ್ ಅಥವಾ ಸಿ ಎಲ್ ಐ ಎ ಏಜೆನ್ಸಿ ಕೋಡನ್ನ ಕೊಡಬೇಕಾಗತ್ತೆ ಹಾಗೆ ಕೆಳಗಡೆ ಅವರ ಡೆಸಿಗ್ನೇಷನ್ನು ಬ್ರಾಂಚ್ ಇನ್ಚಾರ್ಜ ಡೆವಲಪ್ಮೆಂಟ್ ಆಫೀಸರ ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ ಅಥವಾ ಸಿ ಎಲ್ ಐ ಎ ನಂತರ ಗೆಟ್ ಒ ಟಿ ಪಿನ ಕ್ಲಿಕ್ ಮಾಡಬೇಕು ಒ ಟಿ ಪಿ ಅವರ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿಗೆ ಬಂದಿರುತ್ತೆ ಅದನ್ನು ಎಂಟ್ರಿ ಮಾಡಿ ಪ್ರೊಸೀಡ್ ಮಾಡಬೇಕು ಇಲ್ಲೂ ಸಹ ಪ್ರಪೋಸಲ್ ವೀವ್ ಮಾಡ್ಬೋದು ಹಾಗೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದರೆ ಇ ಎಮ್ ಎಚ್ ಆರ್ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ ನೀವು ಕೊಟ್ಟಿರುವಂಥ ಎಂ ಇ ಎಮ್ ಎಚ್ ಆರ್ನ ವ್ಯೂ ಮಾಡ್ಬೋದು ನೆಕ್ಸ್ಟ್ ಇರುವುದೇ ಪಾಲಿಸಿ ನಂಬರ್ ಜನರೇಟ್ ಮಾಡೋದು ಅದನ್ನು ಆಫೀಸ್ ಸ್ಟಾಫ್ ನೋಡ್ಕೋತಾರೆ ಕಸ್ಟಮರ್ ಇಮೇಲ್ ಐ ಡಿಯ ಇನ್ಬಾಕ್ಸ್ನಲ್ಲಿ ಅಕ್ಸಸ್ ಐ ಡಿ ಫಾರ್ ಎಲ್ ಐ ಸಿ ಪಾಲಿಸಿ ಅಂತ ಇದೆಯಲ್ಲ ಅದರಲ್ಲಿ ಇ ವೆರಿಫಿಕೇಶನ್ ಮತ್ತು ಪೇಮೆಂಟ್ ಮಾಡಲಿಕ್ಕೆ ಇರುವಂಥದ್ದು ಹಾಗೆ ಮೇಲ್ಗಡೆ ಲಿಂಕ್ ಫಾರ್ ಇ ಸೈನ್ ಅಕ್ಸಸ್ ಐ ಡಿ ಅಂತ ಇದೆಯಲ್ಲ ಅದು ಈ ಸೈನ್ ಮಾಡಲಿಕ್ಕೆ ಬಂದಿರುವಂಥದ್ದು ಹಾಗೆ ಫಿಲಪ್ ಆಗಿರುವ ಈ ಪ್ರಪೋಸಲ್ಲು ಇ ಎ ಸಿ ಆರು ಇ ಎಮ್ ಎಚ್ ಆರು ಹಾಗೆ ಈ ಪಾಲಿಸಿ ಬಾಂಡ್ ಸಹ ಕಸ್ಟಮರ್ ಮೇಲ್ ಐ ಡಿಗೆ ಬಂದಿರುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಸ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋ ಯಾರ್ಯಾರಿಗೆ ಹೆಲ್ಪ್ಫುಲ್ ಆಗ್ಬೋದೋ ಅವರಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್